ಇಡೀ ದೇಶವನ್ನ 15 ದಿನ ಲಾಕ್ಡೌನ್ ಮಾಡಲೇಬೇಕು ಅಂತ ಸ್ವಪಕ್ಷದ ವಿರುದ್ಧವೇ ಎಂಎಲ್ಸಿ ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ವಿಪಕ್ಷದವರು ಈ ತರ ಹೇಳೋದು, ರಾಜೀನಾಮೆಗೆ ಆಗ್ರಹ ಮಾಡೋದು, ಸರ್ಕಾರ ವೈಫಲ್ಯ ಕಂಡಿದೆ ಅಂತ ಹೇಳೋದನ್ನ ನಾವು ಗಮನಿಸ್ತಾ ಇದ್ವಿ. ಇದೀಗ ಸ್ವಪಕ್ಷದವರೇ ಆರೋಗ್ಯ ಸಚಿವರ ನಡವಳಿಕೆ ಸರಿಯಿಲ್ಲ, ಅವರ ಕಾರ್ಯವೈಖರಿ ಸರಿಯಿಲ್ಲ, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಿರೋದು. ಇನ್ನೊಂದು ಕಡೆ ಈ ಕೋವಿಡ್ ನಿರ್ವಹಣೆಯಲ್ಲಿ ಸರ್ಕಾರ ವಿಫಲತೆಯನ್ನ ಕಂಡಿದೆ, 15 ದಿನ ದೇಶವನ್ನ ಲಾಕ್ಡೌನ್ ಮಾಡಬೇಕು ಅಂತ ವಿಶ್ವನಾಥ್ ಆಗ್ರಹ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ರೆ ಖಾಸಗಿ ಆಸ್ಪತ್ರೆಗೆ ಜನ ಯಾಕೆ ಹೋಗ್ತಾರೆ ಅನ್ನೋ ಮಾತನ್ನು ಕೂಡ ಪ್ರಶ್ನೆಯನ್ನ ವಿಶ್ವನಾಥ್ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಫೇಲ್ಯೂರ್ ಅಲ್ಲ, ಸರ್ಕಾರವೇ ಫೇಲ್ಯೂರ್ ಆಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಕೊರೋನಾ ಒಂಥರ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಜನ ಅಂತ ಎಂಎಲ್ಸಿ ವಿಶ್ವನಾಥ್ ಹೇಳಿದ್ದಾರೆ. ಇನ್ನು ಸುಧಾಕರ್ ಪರಿಸ್ಥಿತಿ ದ್ರೌಪದಿ ವಸ್ತ್ರಾಪಹರಣ ರೀತಿ ಆಗಿದೆ, ಅವರ ಅಧಿಕಾರವನ್ನ ಕಿತ್ತು 5 ನೀಡಿದ್ದಾರೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಟೋಟಲ್ ಗವರ್ಮೆಂಟ್ ಫೇಲ್ಯೂರ್ ಆಗಿದೆ. ಹೌದು, ನಾನು ಸುಮಾರು 2 ತಿಂಗಳಿಂದನೂ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರವನ್ನು, ಸಂಪೂರ್ಣ ಲಾಕ್ಡೌನ್ ಮಾಡಬೇಕು, ಕನಿಷ್ಠ 15 ದಿವಸ ಆದರೂ ಕೂಡ. ಈಗ ಅರ್ಧಂಬರ್ಧ ಲಾಕ್ಡೌನು ಸುಧಾಕರ್ ರಾಷ್ಟ್ರ ಮಟ್ಟದ ಒಂದು ಟೆಕ್ನಿಕಲ್ ಕಮಿಟಿ ಅವ್ರ ಜೊತೆಗಿತ್ತು, ಅವ್ರೇನು ಹೇಳ್ತಾರೆ ಅದ್ರ ವಿರುದ್ಧ ಅಳ್ಳಾಡ್ತಾ ಇರಲಿಲ್ಲ ಇವರು. ಇವತ್ತೇನಾಯ್ತು, ಇವತ್ತು ದ್ರೌಪದಿಯ ವಸ್ತ್ರಾಭರಣ ಆದಂಗೆ ಆಗೋಯ್ತು. ಹೆಲ್ತ್ ಮಿನಿಸ್ಟ್ರದು ದ್ರೌಪದಿಯ ವಸ್ತ್ರಾಭರಣ, ಅವ್ನು ಏನೂ ಇಲ್ಲ ಪಾಪ. ಇವತ್ತು ನೀ ಏನಪ್ಪ ಅಂದರೆ ಹೆಲ್ತ್ ಮಿನಿಸ್ಟ್ರ್ ಅಂದ್ರೆ ಏನೂ ಇಲ್ಲ, ಸುಮ್ಮನೆ ನಿಂತವ್ರು ಅವರು. ಹೆಲ್ತ್ ಎಲ್ಲ ಟೋಟಲ್ ಗೌರ್ಮೆಂಟೇ ಫೇಲ್ಯೂರ್ ಆಗಿದೆ. ಹೌದು, ನಾನು ಸುಮಾರು 2 ತಿಂಗಳಿಂದನೂ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರವನ್ನು, ಸಂಪೂರ್ಣ ಲಾಕ್ಡೌನ್ ಮಾಡಬೇಕು, ಕನಿಷ್ಠ 15 ದಿವಸ ಆದರೂ ಕೂಡ. ಈಗ ಅರ್ಧಂಬರ್ಧ ಲಾಕ್ಡೌನು ಸುಧಾಕರ್ ರಾಷ್ಟ್ರ. ಇನ್ನು ಕೋವಿಡ್ ಬೆಡ್ ಬ್ಲಾಕಿಂಗ್ ದಂಧೆ ಪ್ರಕರಣ ಏನಿದೆ, ತೇಜಸ್ವಿ ಸೂರ್ಯ ಅವರನ್ನ ಇದನ್ನ ಜಗತ್ ಜಾಹೀರು ಮಾಡಿದ್ದಕ್ಕೆ ಅಭಿನಂದಿಸಬೇಕು ಅಂತಾನು ಕೂಡ ಮೈಸೂರಲ್ಲಿ ಎಂಎಲ್ಸಿ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಿಬಿಎಂಪಿಯಲ್ಲಿ ಎಷ್ಟು ಜನ ಆಯುಕ್ತರು ಹೋದ್ರು ಬಂದ್ರು ಗೌರವ್ ಗುಪ್ತಾ 10% ಗುಪ್ತಾ ಅಂತ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ತೇಜಸ್ವಿ ಸೂರ್ಯ ಅವರ ಕಾರ್ಯವನ್ನ ನಾವು ಮೆಚ್ಚಬೇಕು, ಅವರನ್ನ ಅಭಿನಂದಿಸಬೇಕು ಅಂತ ಎಂಎಲ್ಸಿ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಬಿಬಿಎಂಪಿಯಲ್ಲಿ ಎಷ್ಟು ಜನ ಆಯುಕ್ತರು ಬಂದು ಹೋಗಿದ್ದಾರೆ, ಇಲ್ಲಿ ಪರ್ಸೆಂಟೇಜ್ ಬಗ್ಗೆ ಕೂಡ ಒಂದಿಷ್ಟು ಗಂಭೀರ ಆರೋಪವನ್ನ ವಿಶ್ವನಾಥ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ತೇಜಸ್ವಿ ಸೂರ್ಯ ಕೆಲಸವನ್ನು ಕೂಡ ಶ್ಲಾಘಿಸಿದ್ದಾರೆ. ಗೌರವ್ ಗುಪ್ತನ ಹೆಸರೇ 10% ಗುಪ್ತಾ ಅಂತೇಳಿ ಅವನು ತೊಗೊಂಬಂದಲ್ಲಿ ಹಾಕಿ 17 ಜನ ಬೆಡ್ ಡಿಸ್ಟ್ರಿಬ್ಯೂಟರ್ಸು ಒನ್ ಡೇ ಕಮ್ಯುನಿಟಿ ಹಾಕಿದ್ದಾರೆ. ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಸೂರ್ಯ, ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬ್ಯಾಂಗ್ಳೂರ್. 17 ಜನ ಎಲ್ಲಾದರೂ ಅದು ಆ್ಯಕ್ಟಿವಿಸ್ಟ್ಗಳವರೆಲ್ಲ ಏನೇನೋ ಬೇರೆ ಬೇರೆ ಥರ ಆ್ಯಕ್ಟಿವಿಸ್ಟ್ಗಳನ್ನ ತೊಗೊಂಡೋಗಲ್ಲಿ ಬೆಡ್ ಡಿಸ್ಟ್ರಿಬ್ಯೂಷನ್ಗೆ ಹಾಕಿದ್ರೆ ಏನು ಮಾಡ್ತಾರೆ? ಕಾಳಸಂತೆಯಲ್ಲಿ ಮಾರ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ಬಿಜೆಪಿ ಪಕ್ಷದ MP MLA ಗುರುತು ಹಚ್ಚಿ ಸರ್ಕಾರಕ್ಕೆ ತಿಳಿಸ್ತಾರೆ ಅಂತ ಅಂದರೆ ಯಾರು BBMP ಮಂತ್ರಿ? ಮುಖ್ಯಮಂತ್ರಿನೇ BBMP ಮಂತ್ರಿ. ಅದಕ್ಕೆ ನಾನು ಮೊದಲಿಂದಲೂ ಹೇಳ್ತಾ ಇದ್ದಿದ್ದು, ಯಾವ ಇಲಾಖೆಗಳು ಮುಖ್ಯಮಂತ್ರಿ ಹತ್ರ ಹೋಗ್ತವೋ ಅವು ಸತ್ತೋಗ್ತವೆ ಅಂತ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದಮೇಲೆ.